ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ನೆವರಿಗೊಂದು ಭರವಸೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೊಳಿಸುತ್ತಿರುವ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ನಡೆಸುತ್ತಿರುವ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹಾಗೂ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಬಂದ್ ಯಶಸ್ವಿಗೊಳಿಸಿದೆ. ಪ್ರತಿಭಟನಾಕಾರರು ನಗರದ ಹೊಸಮನಿ ಸಿದ್ದಪ್ಪ ವೃತ್ತದಿಂದ ತಮಟೆ ಬಾರಿಸುತ್ತಾ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿಸಿದರು. ನಂತರ ಹೊಸಮನಿ ಸಿದ್ದಪ್ಪ ವೃತ್ತಕ್ಕೆ ಆಗಮಿಸಿದ ಎಲ್ಲ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘಟನೆಗಳೊಂದಿಗೆ ಎಸ್ಎಫ್ಐ, ದಲಿತ ಸಂಘರ್ಷ ಸಮಿತಿ, ಜಿಲ್ಲಾ ನ್ಯಾಯವಾದಿಗಳ ಸಂಘ, ಅಖಿಲ ಕರ್ನಾಟಕ ಗೆಳೆಯರ ಬಳಗ, ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು, ಕರ್ನಾಟಕ ವ್ಯವಸಾಯ ಕೂಲಿ ಕಾರ್ಮಿಕರ ಸಂಘಟನೆಯ ಹಾವೇರಿ ಜಿಲ್ಲಾ ಘಟಕದ ಸಂಘಟನೆಗಳು ಪಾಲ್ಗೊಂಡು ಬೆಂಬಲ ವ್ಯಕ್ತಪಡಿಸಿದರು. ಮಾಜಿ ಸಚಿವ ಬಸವರಾಜ ಶಿವಣ್ಣ ಅವರು ಮಾತನಾಡಿ, ಇಂದು ಕೇಂದ್ರ ಸರ್ಕಾರ ದೇಶದ ರೈತರ ಬೆನ್ನೆಲುಬು ಮುರಿಯಲು ಹೊರಟಿದೆ. ಉಳ್ಳವರೇ ಭೂಮಿ ಒಡೆಯನಾಗಿಸುವ ಮೂಲಕ ಪ್ರಧಾನಿ ಮೋದಿ ರೈತರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸು ಮಾಡದೆ ತಾನು ಮಾಡಿದ್ದೆಲ್ಲ ಸರಿ ಎನ್ನುವ ಹಠದಲ್ಲಿದ್ದಾರೆ ಎಂದು ಹೇಳಿದರು. ರೈತರ ಬೆನ್ನೆಲುಬು ಇರತಕ್ಕಂತ ಅವ್ರು ಬೇಕಾಗ್ತಕ್ಕಂತ ಒಳ್ಳೊಳ್ಳೆ ಉತ್ತಮವಾದಂತ ಧಾನ್ಯಗಳನ್ನ ಅವ್ರು ಖರೀದಿ ಮಾಡಿಕೊಂಡು ಹೋದಪ್ಪ ಅಂದ್ರೆ ಇನ್ನುಳಿದಿರ್ತಕ್ಕಂತ ಗ ಮತ್ತು ಸಿ ವರ್ಗಕ್ಕೆ ಸಂಬಂಧಪಟ್ಟಂತ ಬೆಳೆಗಳನ್ನ ಯಾರು ತೆಗೆದುಕೊಂಡು ಹೋಗ್ಬೇಕು ಮತ್ತೆ ಅವ್ರು ತೆಗೆದುಕೊಳ್ತಾರೆ ಅಂತ ಹೇಳ್ತಾರ, ಅಡ್ವಾನ್ಸ್ ಕೊಡ್ತಾರ, ನಮ್ಗೆಲ್ಲ ಹುರಿದುಂಬಿಸ್ತಾರ, ಎಲ್ಲ ಮಾಡ್ತಾರ. ಬಂದಿದೆ ನಮಗ ರೈತರನ್ನ ನನಗ್ ಕುಳಿತಕ್ಕಂತ ಕೆಲಸ ಅವ್ರು ಖಂಡಿತವಾಗಿ ಮಾಡ್ತಾರೆ. ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ರಾಮಣ್ಣ ಕೆಂಚಳ್ಳರ್ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಡೆಸುತ್ತಿರುವ ರೈತ ವಿರೋಧಿ ಆಡಳಿತದ ಪರಿಣಾಮವಾಗಿ ದೇಶದಲ್ಲಿ ರೈತಾಪಿ ಜನರು 72% ಇದ್ದದ್ದು ಈಗ ಕೇವಲ 47%ಕ್ಕೆ ಇಳಿದಿದೆ. ರೈತರು ನಮ್ಮ ನ್ಯಾಯಕ್ಕಾಗಿ ರಕ್ತ ಸುರಿಸುವ ಪರಿಸ್ಥಿತಿ ಬಂದೊದಗಿದೆ. ಮಾನವೀಯತೆಯನ್ನ ಮರೆತ ಕೇಂದ್ರ ಸರ್ಕಾರ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಪ್ರಯತ್ನಿಸಿದರೆ ನಾವು ಪ್ರಾಣವನ್ನು ಕೊಡಲು ಸಿದ್ಧ. ದೆಹಲಿಯಲ್ಲಿ ನಡೆಸುತ್ತಿರುವ ರೈತರ ಹೋರಾಟಕ್ಕೆ ಜಯ ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲವೆಂದು ಸರ್ಕಾರವನ್ನ ಎಚ್ಚರಿಸಿದರು. ಆದರೆ 5 ಜನ ಕುಟುಂಬದ ಸದಸ್ಯರು 430 ಎಕರೆ ಜಮೀನನ್ನ ಯಾವುದೇ ದೇಶದಿಂದ ಬಂದು ಹಾವೇರಿ ಒಳ ಹಿಡಿತನ ನೀವು ರಪ್ಪಳಿ ಸಿಗಬಿಡಲಿಲ್ಲ ಅಂತ ಹೇಳಿದರು. ಮಾತಾಡಿದ್ರು ಕೇಳಲು 437 ಎಕರೆನ 5 ಜನ ಸದಸ್ಯರು ಇರ್ತಕ್ಕಂಥವ್ರು ಅದರ ಒಂದು ಸಂವಿಧಾನ ಅಂತ ಬರ್ತೈತೆ. ತಾನು ಆರ್ಡರ್ ಮಾಡಿದರು, ಆ ಆರ್ಡರ್ ಒಳಗೆ ಅದನ್ನು ಬರ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಕೆಸಿ ಪಾವಲಿ, ಕಾರ್ಯದರ್ಶಿ ಬೆನ್ನೂರ್, ನ್ಯಾಯವಾದಿ ನಾರಾಯಣ್ ಕಾಳೆ, ಅಕ್ಷತಾ ಕೆಸಿ, ಡಿಎಸ್ಎಸ್ನ ರಾಜ್ಯ ಸಮಿತಿ ಸದಸ್ಯ ಗುಡಚಪ್ಪ ಲಮಾಣಿ ಮುಂತಾದವರು ಮಾತನಾಡಿ ರೈತ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ರೈತ ಹೋರಾಟಗಾರರಾದ ಮಲ್ಲಿಕಾರ್ಜುನ್ ಬಳ್ಳಾರಿ, ಮೊಹಮ್ಮದ್ ಗೌಸ್ ಪಾಟೀಲ್, ಅಡಿಯಪ್ಪ ಆಲ್ದಕಟ್ಟಿ, ಶಿವಬಸಪ್ಪ ಗೋವಿ, ಮರಿಗೌಡ್ ಪಾಟೀಲ್, ರುದ್ರಗೌಡ ಕಾಡನ್ಗೌಡ್, ಪ್ರಭುಗೌಡ ಪ್ಯಾಟಿ, ಶಂಕರಪ್ಪ ಶಿರಗಂಬಿ, ಸುರೇಶ್ ಚಲವಾದಿ, ಕರಬಸಪ್ಪ ಅಗಸಿಬಾಗಿಲ್, ಮಂಜುಳಾ ಎಸ್ ಅಕ್ಕಿ, ಅಖಿಲ ಕರ್ನಾಟಕ ಗೆಳೆಯರ ಬಳಗದ ಜಿಲ್ಲಾಧ್ಯಕ್ಷ ಪಕ್ಕಿರೆಡ್ಡಿ ಅತ್ತಿಗೇರಿ ಮುಂತಾದವರು ಉಪಸ್ಥಿತರಿದ್ದರು.